ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀನ್ ಅದೇನ್ ಮಾಡ್ತೀಯಾರ ನನಗೆ ಗೊತ್ತಿಲ್ಲ, ಆ ಹುಡುಗಿ ಹತ್ರ ಮಾತಾಡಿ ಈ ಮದುವೆ ಆಗಂಗ್ ಮಾಡ್ಬಿಡವ. ಅಷ್ಟ ಸಾಕು, ನಾನ್ ನಿಮ್ ಸೊಸೆ ಅಲ್ವಾ ಮಾವ, ಖಂಡಿತ ಮಾಡೇ ಮಾಡ್ತೀನಿ, ನೋಡ್ತಾ ಇರಿ. ಫೋನ್ ಮಾಡಿ ಬರೋದಕ್ಕೆ ಹೇಳ್ದೆ ಅಲ್ಲ, ಈ ಟೈಮಲ್ಲಿ ಕಂಪ್ನಿಲಿ ಇರ್ಬೇಕಲ್ವಾ? ಯಾವ ಕಂಪನಿನೂ ಇಲ್ಲ, ಕೆಲಸನೂ ಇಲ್ಲ, ನನಗೆ ರಿಟೈರ್ಮೆಂಟ್ ಆಯ್ತು ಅಲ್ವಾ. ನಿನ್ ಸರ್ವಿಸ್ ಇನ್ನೂ 2 ವರ್ಷ ಇದೆ ಅಂತ ಹೇಳ್ತಾ ಇದ್ದೆ, ಅದು ಹೇಗೂ ರಿಟೈರ್ಮೆಂಟ್ ಆಗೋಯ್ತು? ಕಂಪನಿಯವ್ರಿಗೆ ಯಂತ್ರ ತರ ಕೆಲಸ ಮಾಡೋರು ಬೇಕು, ನಮ್ ಕೈಲಿ ಮಾಡಕ್ಕಾಗತ್ತಾ? ಮನುಷ್ಯರ ಕೆಲಸನೆಲ್ಲ ಯಂತ್ರಗಳು ಆಕ್ರಮಿಸ್ಕೊಂಡಿದ್ದಾವೆ, ಅದಕ್ಕೆ ನಮ್ಮಂತವ್ರಿಗೆ ವಯಸ್ಸಾಯ್ತು ಅಂತ ಕಾರಣ ಕೊಟ್ಟು ಮನೆಗೆ ಕಳಿಸಿದ್ರು. ಇದೇನೋ ನನಗೆ ಸರಿ ಅನ್ಸ್ಲಿಲ್ಲಪ್ಪ. ಅಲ್ಲ ಸೀನು, ಆ ಕಂಪ್ನಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ಯಾ, ಸ್ವಲ್ಪನಾದ್ರೂ ಮರ್ಯಾದೆ ಬಿಡ್ಬೇನೋ? ನನಗೇನೋ ಸರಿ ಅನ್ಸ್ಲಿಲ್ಲಪ್ಪ. ನಮ್ಮ ಸರಿಗಳಿಗೆ ಎಲ್ಲಿ ಬೆಲೆ ಇದೆ ಸೋಮು? ಏನ್ ಬೆಲೆ ಇದೆ? ಕಂಪನಿ ಬೆಳವಣಿಗೆಗೆ ಕುದುರೆ ತರ ಓಡೋರ್ಬೇಕು, ಅವ್ರದ್ದು ತಪ್ಪಂತ ಹೇಳಕ್ಕಾಗಲ್ಲ. ಬದಲಾವಣೆ ಈ ಜಗತ್ತಿನ ನಿಯಮ ಅಲ್ವಾ? ಕೆಲಸ ಇಲ್ಲ ಅಂದ್ಮೇಲೆ ಮನೇಲಿ ಇರ್ಬೇಕು ತಾನೆ? ಅಲ್ಲ, ಕಂಪ್ನಿಗೆ ಹೋಗೋ ತರ ಕ್ಯಾರಿಯರ್ ಹಿಡ್ಕೊಂಡು ಓಡಾಡ್ತಾ ಇದೀಯಾ ಅಂದ್ರೆ ಈ ವಿಷಯ ಮನೇಲಿ ಹೇಳಿಲ್ವಾ? ಹೇಗೆ ಹೇಳಿ ಸುಮ್ಮ, ಹೇಗೆ ಹೇಳಿ ಹೇಳು. ಲಕ್ಷ್ಮಿ ಖುಷಿ ಖುಷಿಯಿಂದ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಊಟ ಕೊಟ್ಕೊಡ್ತಾಳೆ, ಅವಳಿಗೆ ಹೇಗೆ ಹೇಳ್ಬೇಕಂತಾರೆ ನನಗೆ ಗೊತ್ತಾಗ್ತಿಲ್ಲ. ಹಾಗಂತ ಹೇಳದೆ ಇರೋಕ್ಕಾಗತ್ತಾ? ನಿನಗೆ ಗೊತ್ತು, ನನ್ನ ಮಕ್ಕಳೆಲ್ಲ ನಿಧಾನವಾಗಿ ಈಗ ಸೆಟ್ಲ್ ಆಗ್ತಾ ಇದ್ದಾರೆ, ದೊಡ್ಡ ಮಗಳದ್ದು ಇನ್ನೂ ಮದುವೆ ಆಗ್ಬೇಕು, ಆ ಜವಾಬ್ದಾರಿ ನನ್ನ ಮೇಲೆ ಇದೆ. ಲಕ್ಷ್ಮಿ ನನ್ನ ಕೆಲಸದ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದಾಳೆ, ನಿಜ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಯಾಕೋ ಧೈರ್ಯ ಅದೇ ಬರ್ತಾ ಇಲ್ಲ. ಆ ಭಗವಂತ ಸತ್ಯ ಹೇಳಕ್ ಅದ್ ಯಾವಾಗ ಧೈರ್ಯ ಕೊಡ್ತಾನೋ ಏನು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.